ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಕಬ್ಬಿನ ಮೇಲೆ ನಾವು ಸರಣಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ವಿ. ಅದರಲ್ಲಿ ಮೊದಲಿಗೆ ಕಬ್ಬಿನಲ್ಲಿ ಯಾವ್ಯಾವ ತಳಿಗಳು ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಸೂಕ್ತ ಅನ್ನೋದನ್ನು ಕಲಿತ್ವಿ. ಅದಾದಮೇಲೆ ನಾಟಿ ಮಾಡೋದಾಯಿತು, ನೀರು ಹೇಗೆ ಎಷ್ಟು ಕೊಡಬೇಕು, ಹೆಂಗೆ ಕೊಡಬೇಕು, ಗೊಬ್ಬರ ಹೆಂಗೆ ಕೊಡಬೇಕು, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕಲಿತ್ವಿ. ಇವತ್ತಿನ ಕಂತಿನಲ್ಲಿ ಈಗ ಕಬ್ಬಿಗೆ ಬರೋ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಹೇಗೆ ಮಾಡೋದನ್ನೋದನ್ನು ನಾವು ಕಲಿಬೇಕು. ಅದಕ್ಕಾಗಿ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ರವೀಂದ್ರ ಎಚ್ ಆರ್ ಅವರಿದ್ದಾರೆ. ಇವರು ಪ್ಯಾಥಾಲಜಿಯ ಸೈಂಟಿಸ್ಟು. ಬನ್ನಿ, ಇವರನ್ನು ಮಾತಾಡಿಸಿ ಇವತ್ತು ಕಬ್ಬಿನಲ್ಲಿ ಬರೋ ರೋಗಗಳ ಬಗ್ಗೆ ತಿಳ್ಕೊಂಡು ಬರೋಣ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಬ್ಬು ಇದು ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ. ಇದನ್ನು ಮುಖ್ಯವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಈ ಒಂದು ರಾಜ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ನಾವು ಬೆಳಿತೀವಿ. ಅದೇ ನಾವು ಕರ್ನಾಟಕ ಒಂದು ರಾಜ್ಯವನ್ನು ನಾವು ತಗೊಂಡಾಗ ಇಲ್ಲೂ ಕೂಡ ನಮಗೆ ಉತ್ತರ ಕರ್ನಾಟಕ ಒಂದು ಜಿಲ್ಲೆಗಳಾದ ಬೆಳಗಾಂ ಆಗಿರ್ಬೋದು, ರಾಯಚೂರು, ದಾವಣಗೆರೆ, ಶಿವಮೊಗ್ಗ, ಮಂಡ್ಯ ಇವೆಲ್ಲ ಮುಖ್ಯವಾಗಿ ಒಂದು ಕಬ್ಬು ಬೆಳೆಯುವಂತಹ ಒಂದು ಪ್ರದೇಶಗಳು. ಯಾಕೆಂದರೆ ಇಲ್ಲಿ ನೀರಿನ ಒಂದು ಸೌಲಭ್ಯತೆ ಹೆಚ್ಚಾಗಿರ್ತದೆ. ಯಾಕೆಂದರೆ ನಾವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ತುಂಗಭದ್ರಾ ಇರ್ಬೋದು, ಇಲ್ಲಿ ನಾವು ದಕ್ಷಿಣ ಒಂದು ಕರ್ನಾಟಕಕ್ಕೆ ಬಂದಾಗ ಕಾವೇರಿ ಇರ್ಬೋದು, ಈ ನದಿಗಳ ಒಂದು ನೀರಿನ ಒಂದು ಸೌಲಭ್ಯತೆ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ನಾವು ಈ ಕಬ್ಬನ್ನು ಮುಖ್ಯ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳಿತೀವಿ. ನಾವು ಕರ್ನಾಟಕ ರಾಜ್ಯವನ್ನು ತಗೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 0.3 ದಶಲಕ್ಷ ಹೆಕ್ಟರ್ಗಳಲ್ಲಿ ನಾವು ಈ ಕಬ್ಬನ್ನು ಇವತ್ತು ಬೆಳೀತಾ ಇದ್ದೇವೆ. ಅದರ ಜೊತೆಗೆ ಹಾಗೆಯೇ ನಾವು ಒಂದು 25 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಕಬ್ಬು ನಮ್ಮ ಒಂದು ಏನು ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಒಂದು ಈ ಕಾವೇರಿ ಅಚ್ಚು ಕೂಡ ಪ್ರದೇಶಕ್ಕೆ ಒಂದು ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ ಅಂತಲೇ ಹೇಳ್ಬೋದು. ಆದರೆ ನಾವು ಕಬ್ಬಿನಲ್ಲಿ ಉತ್ತಮವಾದ ಒಂದು ಅಧಿಕ ಇಳುವರಿಯನ್ನು ನಾವು ತೆಗಿಬೇಕು ಅಂದರೆ ಮುಖ್ಯವಾಗಿ ಎಲ್ಲ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಮುಖ್ಯವಾಗಿ ನೀರು ನಿರ್ವಹಣೆ, ಯಾಕೆಂದರೆ ಕಬ್ಬಿಗೆ ಮುಖ್ಯವಾಗಿ ನೀರು ಬೇಕಾಗಿರೋದ್ರಿಂದ ನೀರು ನಿರ್ವಹಣೆನೂ ಕೂಡ ಬಹಳ ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕಳೆ ನಿರ್ವಹಣೆ ಆಗಿರ್ಬೋದು, ಇವೆಲ್ಲನೂ ಕೂಡ ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ನಾವು ಕಬ್ಬಿನಲ್ಲಿ ಒಂದು ಹೆಚ್ಚಿನ ಒಂದು ಇಳುವರಿನ ಪಡಿಬೇಕು ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾದ ಒಂದು ರೋಗಗಳ ನಿರ್ವಹಣೆನೂ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಸಸ್ಯ ಸಂರಕ್ಷಣೆ ಮಾಡಿದ್ರೆ ನಮಗೆ ಇಲ್ಲಿ ಇಳುವರಿಯಲ್ಲಿ ನಾವು ಹೆಚ್ಚಳವನ್ನು ನಾವು ಕಾಣ್ಬೋದು. ಹಾಗಾಗಿ ಕಬ್ಬಿನಲ್ಲಿ ಬರ್ತಕ್ಕಂಥ ಏನು ಮುಖ್ಯ ರೋಗಗಳಿದೆ ಅದನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ನಿಜವಾಗಿ ಕೂಡ ರೈತರು ಒಂದು ಉತ್ತಮವಾದ ಒಂದು ಆದಾಯನ ಗಳಿಸ್ಬೋದು. ಕಬ್ಬಿನಲ್ಲಿ ನಾವು ಮುಖ್ಯವಾಗಿ ಯಾವುದೆಲ್ಲ ಒಂದು ರೋಗಗಳು ಬರುತ್ತೆ ಅಂತ ನೋಡಿದಾಗ ನಮ್ಮ ಒಂದು ವರದಿಯ ಪ್ರಕಾರ ಕಬ್ಬಿನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಒಂದು ರೋಗಗಳು ಇವತ್ತು ವರದಿಯಾಗಿದೆ. ಅದರಲ್ಲಿ ಆರ್ಥಿಕವಾಗಿ ನಮಗೆ ನಷ್ಟ ಮಾಡುವಂತಹ ಒಂದು ರೋಗಗಳು ಯಾವುದ್ಯಾವುದು ಅಂತ ನೋಡಿದಾಗ ಮುಖ್ಯವಾಗಿ ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ಕೆಂಪು ಕೊಳೆ ರೋಗ ಅಂತ ಹೇಳಿದ್ರೆ ಇದು ಒಂದು ಶಿಲೀಂಧ್ರದಿಂದ ಹರಡುವಂಥ ರೋಗ. ಈ ರೋಗ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅದಾದಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ನೋಡ್ಬೋದು. ಆದರೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಇದರ ಒಂದು ಬಾಧೆ ಬಹಳ ಕಡಿಮೆ ಇರ್ತದೆ. ಆದರೂ ಕೂಡ ಇದರ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಯಾಕೆಂದು ಇದು ಈ ಒಂದು ರೋಗ ನಮ್ಮ ಒಂದು ಕಬ್ಬಿನಲ್ಲಿ ಹೆಚ್ಚಿನ ಒಂದು ಆರ್ಥಿಕ ಅಂದರೆ ಇಳುವರಿಯಲ್ಲಿ ನಷ್ಟವನ್ನು ಮಾಡುವಂತಹ ರೋಗ. ಅದರ ಜೊತೆಗೆ ಏನು ಕಬ್ಬಿನ ಒಂದು ಸಕ್ಕರೆಯ ಒಂದು ಗುಣಮಟ್ಟ ಇರುತ್ತೆ ಅದು ಕೂಡ ಈ ಒಂದು ರೋಗದಿಂದ ಕಡಿಮೆ ಆಗುವಂಥದ್ದನ್ನ ನಾವು ವರದಿ ಪ್ರಕಾರ ನೋಡ್ಬೋದು. ಹಾಗೆ ಈ ಒಂದು ರೋಗ ಒಂದು ಶಿಲೀಂಧ್ರದಿಂದ ಬರೋ ರೋಗ ಆಗಿರೋದ್ರಿಂದ ಆಮೇಲೆ ಈ ರೋಗ ಮುಖ್ಯವಾಗಿ ಗಾಳಿ ಮುಖಾಂತರನೂ ಕೂಡ ಹರಡುತ್ತೆ. ಮತ್ತು ಏನು ಇದು ಅಂತರ್ವ್ಯಾಪಿ ಆಗಿರೋದ್ರಿಂದ ಇದು ಏನು ರೋಗಪೀಡಿತ ರೋಗಗ್ರಸ್ತ ಗಿಡಗಳಿಂದ ಬಿತ್ತನೆ ಬೀಜಕ್ಕೆ ನಾವೇನು ಕಬ್ಬಿನ ಉಪಯೋಗಿಸ್ತೀವಿ ಅದ್ರ ಮುಖಾಂತರನೂ ಹರಡೋಂಥದ್ದು ನೋಡ್ಬೋದು. ಹಾಗಾಗಿ ಇದರ ನಿರ್ವಹಣೆ ಬಹಳ ಮುಖ್ಯ ಆಗಿರುತ್ತೆ. ಇದರ ರೋಗ ಒಂದು ಲಕ್ಷಣಗಳನ್ನು ನಾವು ಮೊದಲು ಪ್ರಾರಂಭದ ಹಂತದಲ್ಲಿ ನಾವು ನೋಡಿದಾಗ ಎಲೆಯ ಒಂದು ಮುಖ್ಯ ನರವಾಹಿನಿ ಏನಿರುತ್ತದೆ ಆ ನರವಾಹಿನಿಗಳು ಕೆಂಪು ಬಣ್ಣಕ್ಕೆ ತಿರುಗುವಂಥದ್ದನ್ನ ನಾವು ನೋಡ್ಬೋದು. ಈ ಒಂದು ಕೆಂಪು ಬಣ್ಣಕ್ಕೆ ತಿರುಗದಂಥ ಒಂದು ನರವಾಹಿನಿಗಳ ಮುಖಾಂತರ ಇದು ನೇರವಾಗಿ ಕಬ್ಬಿನ ಒಂದು ಕಾಂಡಕ್ಕೆ ಹೋಗುವಂಥದ್ದು ನೋಡ್ಬೋದು. ಹಾಗೆ ನಾವು ರೋಗಪೀಡಿತ ಒಂದು ಕಾಂಡವನ್ನು ಆ ಕೊಳೆತ ಒಂದು ಕಾಂಡವನ್ನು ನಾವು ಸೀಳಿದ ನೋಡಿದಾಗ ಒಳಗೆ ಒಂದು ಏನು ಕಾಂಡದ ಒಳಗೆ ಈ ಒಂದು ಕೆಂಪು ಬಣ್ಣದ ನಾವು ಕೊಳೆತ ಒಂದು ಜಾಗಗಳನ್ನು ನಾವು ನೋಡ್ಬೋದು. ಅದು ಕೆಂಪಾಗಿರ್ತದೆ. ಹಾಗಾಗಿ ಇದನ್ನು ನಾವು ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಬಣ್ಣ ನೋಡಿದಾಗಲೂ ಕೂಡ ಕೆಂಪಾಗಿರ್ತದೆ ಮತ್ತು ಇದು ಕೊಳೆಯನ್ನು ಕಾರೋದ್ರಿಂದ ನಾವು ಇದಕ್ಕೆ ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ಈ ರೋಗವನ್ನು ನಾವು ಮುಖ್ಯವಾಗಿ
ಹತೋಟಿ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಈ ಒಂದು ಏನು ರೈತರು ಈ ಒಂದು ಬಿತ್ತನೆ ಒಂದು ತುಂಡುಗಳನ್ನ ತರ್ತವೆ ಅದನ್ನು ಆರೋಗ್ಯಕರ ಒಂದು ತುಂಡುಗಳನ್ನ ನಾವು ಬಿತ್ತನೆಗೆ ಬಳಸಬೇಕಾಗತ್ತೆ. ಅಂದರೆ ರೋಗ ರಹಿತ ಒಂದು ತಾಕಿನಿಂದ ನಾವು ಈ ಬಿತ್ತನೆ ತುಂಡುಗಳನ್ನ ಅಂದರೆ ಬಿತ್ತನೆ ಬೀಜವನ್ನು ನಾವು ಆರಿಸಿ ತಂದು ಅದನ್ನು ನಾಟಿ ಮಾಡಿದ್ರೆ ಈ ರೋಗನ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹರಡುವಂಥದ್ದನ್ನ ನಾವು ಕಡಿಮೆ ಮಾಡೋದು. ಅದರ ಜೊತೆಗೆ ಇದು ಕೂಳೆ ಬೆಳೆಗಳಲ್ಲಿ ಹೆಚ್ಚು ಕಾಣೋದ್ರಿಂದ ಹೆಚ್ಚು ಒಂದು ಕೂಳೆ ಬೆಳೆಯನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಅಂದರೆ ಕೂಳೆ ಬೆಳೆನ ಎಲ್ಲಿ ನಾವು ಹೆಚ್ಚಾಗಿ ಬೆಳಿತೀವಿ ಆ ಕೂಳೆಗಳನ್ನ ನಾವು ಬೆಳೆದನ್ನ ಕಡಿಮೆ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಏನು ಬಿತ್ತನೆ ಒಂದು ಬೀಜಕ್ಕೆ ಬೀಜನ ನಾವು ತುಂಡುಗಳನ್ನ ತಂದಿರ್ತೀವಿ ಅದನ್ನು ನಾವು ಬಿತ್ತನೆ ಒಂದು ತುಂಡುಗಳ ಉಪಚಾರನೂ ಕೂಡ ಬಹಳ ಮುಖ್ಯ ಇಲ್ಲಿ. ಯಾಕೆಂದರೆ ಇದನ್ನು ಮೊದಲನೇ ನಾವು ಈ ರೋಗವನ್ನು ನಾವು ಹರಡದಂತೆ ಮಾಡಬೇಕು ಅಂತಂದರೆ ಈ ಬಿತ್ತನೆ ತುಂಡುಗಳನ್ನ ನಾವು ಸುಮಾರು 52 ಡಿಗ್ರಿ ಸೆಂಟಿಗ್ರೇಡ್ ಒಂದು ಬಿಸಿನೀರಿನಲ್ಲಿ ನಾವು ಅದ್ದಿ ಇದನ್ನು ಉಪಚಾರ ಮಾಡಿ ತದನಂತರ ನಾವು ಬಿತ್ತನೆಗೆ ಹೋಗೋದು ಒಳ್ಳೆಯದು. ಅದರ ಜೊತೆಗೆ ಕ್ಯಾಪ್ಟನ್ ಅಂತ ಒಂದು ಶಿಲೀಂದ್ರನಾಶಕನ ಇದನ್ನು ಸುಮಾರು 2% ನಾವು 1 ಲೀಟರ್ ನೀರಿನಿಂದ ಸೇರಿಸಿ ಅದರ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ನಾವು ಈ ತುಂಡುಗಳನ್ನ ನಾವು ಅದ್ದಬೇಕು. ಅದ್ದುಬಿಟ್ಟು ಇದನ್ನು ಕೂಡ ಆಮೇಲೆ ನಾಟಿ ಮಾಡುವಂಥದ್ದು ಮಾಡಿದ್ರೆ ಇಲ್ಲೂ ಕೂಡ ನಾವು ರೋಗ ಪ್ರಸಾರ ಆಗೋವಂಥದ್ದನ್ನ ನಾವು ತಡಿಬೋದು. ಆಮೇಲೆ ರೋಗಗ್ರಸ್ತ ಗಿಡಗಳು ಅಂದರೆ ಈಗಾಗಲೇ ನಾನೇನು ಹೇಳಿದೆ, ಎಲೆಗಳ ಒಂದು ಮುಖ್ಯ ನರವಾಹಿನಿ ಮೇಲೆ ಕೆಂಪು ಬಣ್ಣಕ್ಕೆ ಅಂತಿರುಗುತ್ತೆ ಮತ್ತು ಕೆಂಪು ಒಂದು ಕೊಳೆತ ಭಾಗಗಳು ಎಲ್ಲಿ ನಮ್ಮ ಕಾಂಡದ ಮೇಲಿರುತ್ತೆ ಅಂಥ ರೋಗಗ್ರಸ್ತ ಗಿಡಗಳನ್ನು ನಾವು ಕಿತ್ತು ಅದನ್ನು ಸುಟ್ಟು ನಾಶ ಮಾಡುವಂಥದ್ದು ಇನ್ನೊಂದು ಕೆಲಸ. ಈ ಎಲ್ಲ ಒಂದು ನಿರ್ವಹಣಾ ಕ್ರಮಗಳ ಒಂದು ಜೊತೆಗೆ ನಾವು ಈಗಾಗಲೇ ಏನು ನಮ್ಮ ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಕೆಂಪು ಕೊಳೆ ರೋಗಕ್ಕೆ ಒಂದು ರೋಗ ಸಹಿಷ್ಣುತೆ ಅಥವಾ ರೋಗ ನಿರೋಧಕತೆ ಇರೋಂಥ ಏನು ತಳಿಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ, ಆ ಒಂದು ಬಿಡುಗಡೆ ಮಾಡಿರೋಂಥ ತಳಿಗಳನ್ನ ಎಲ್ಲಿ ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಈ ರೋಗದ ಒಂದು ಬಾಧೆ ಅಥವಾ ರೋಗದ ಒಂದು ತೀವ್ರತೆ ಹೆಚ್ಚಾಗಿರುತ್ತೆ ಅಂಥ ಪ್ರದೇಶಗಳಲ್ಲಿ ರೈತರು ಈ ಒಂದು ಬಿತ್ತನೆ ಬೀಜಗಳನ್ನ ಅಥವಾ ಈ ಬಿತ್ತನೆ ಕಬ್ಬನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈ ರೀತಿ ಎಲ್ಲ ಒಂದು ಸಮಗ್ರವಾಗಿ ಇದನ್ನು ನಾವು ನಿರ್ವಹಣೆ ಮಾಡಿದ್ರೆ ಈ ಒಂದು ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿ ಒಳ್ಳೆ ಉತ್ತಮವಾದ ಒಂದು ಇಳುವರಿಯನ್ನು ನಾವು ಕಬ್ಬಿನಲ್ಲಿ ಪಡಿಬೋದು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಬ್ಬಿನಲ್ಲಿ ಇನ್ನೊಂದು ಒಂದು ಮುಖ್ಯವಾದ ರೋಗ ಅಂತಂದರೆ ಕಪ್ಪು ಚಾವಟಿ ರೋಗ ಅಂತ ಹೇಳ್ತೀವಿ. ಇಲ್ಲಿ ನೀವು ಕಪ್ಪು ಚಾವಟಿ ಅಂದರೆ ಇಲ್ಲೇ ಗೊತ್ತಾಗುತ್ತೆ, ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಇಲ್ಲಿ ಕಪ್ಪು ಚಾವಟಿ ಅಂದರೆ ನಾವು ರೋಗದ ಒಂದು ಹೆಸರಿನಲ್ಲೇ ಕೂಡ ಅದರ ರೋಗದ ಲಕ್ಷಣ ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಯಾಕೆಂದರೆ ಕಪ್ಪು ಚಾವಟಿ ಅಂದರೆ ಏನು, ಬಿತ್ತನೆ ಮಾಡಿದ ಒಂದು ಕಬ್ಬಿನಲ್ಲಿ ಸುಮಾರು 40 ದಿನ, 60 ದಿನ, 80 ದಿನ, 150 ದಿನಗಳಲ್ಲಿ ಈ ರೋಗ ಕಾಣಿಸ್ಕೊಳ್ಳೋದು ಹೆಚ್ಚು. ಈ ದಿನಗಳಲ್ಲಿ ಈ ರೋಗ ಏನಾದರೂ ಕಾಣಿಸ್ಕೊಂಡ್ರೆ ಇಳುವರಿಯ ಮೇಲೆ ಒಂದು ಹೆಚ್ಚಾದ ಒಂದು ಕುಂಠಿತವನ್ನು ಈ ರೋಗ ಉಂಟು ಮಾಡುತ್ತೆ. ಈ ರೋಗದ ಒಂದು ಲಕ್ಷಣಗಳನ್ನು ನಾವು ನೋಡಿದಾಗ ಕಪ್ಪು ಚಾವಟಿ ಅಂತ ಅಂದರೆ ಏನು, ಬೆಳೆಯುವಂಥ ಒಂದು ಕಬ್ಬಿನ ಒಂದು ಸುಳಿ ಏನಿರುತ್ತೆ, ಈ ಸುಳಿ ಒಂದು ಚಾವಟಿ ಅಂದರೆ ಒಂದು ಕಾಡಿಗೆಯ ಒಂದು ಚಾವಟಿಯಾಗಿ ಮಾರ್ಪಾಡಾಗುತ್ತೆ. ಅಂದರೆ ಈ ಒಂದು ಚಾವಟಿಯಲ್ಲಿ ನಾವು ಒಂದು ಏನು ಕಪ್ಪು ಮಸಿಯಂತಹ ಒಂದು ಕಾಡಿಗೆ ಪುಡಿಯನ್ನು ನೋಡ್ಬೋದು. ಈ ರೋಗ ಬಂದಾಗ ಸುಳಿಯಲ್ಲಿ ಇದು ಬಾಧೆಯನ್ನು ಮಾಡೋದ್ರಿಂದ ಏನು ಕಬ್ಬಿನ ಒಂದು ಬೆಳವಣಿಗೆಯಲ್ಲಿ ಒಂದು ಗಣನೀಯವಾದ ಕುಂಠಿತ ಉಂಟಾಗ್ತದೆ. ಕಬ್ಬಿನ ಒಂದು ಗಿಡಗಳು ಕುಬ್ಜವಾಗ್ತವೆ. ಅಂದರೆ ಒಂದು ಸರಿ ಕಬ್ಬಿನ ಒಂದು ಬೆಳವಣಿಗೆ ಕುಂಠಿತ ಆದರೆ, ಯಾಕೆಂದರೆ ಇಲ್ಲಿ ಗೆಣ್ಣಿನ ಒಂದು ಅಂತರ ಕಡಿಮೆ ಆಗ್ಬೋದು, ಮತ್ತು ಬೆಳವಣಿಗೆ ಕಬ್ಬಿನ ಒಂದು ಬೆಳವಣಿಗೆ ಕುಂಠಿತ ಆಗ್ಬೋದು, ಮತ್ತು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬೋದು. ಇವೆಲ್ಲ ಒಂದು ಒಂದು ಕಬ್ಬಿನ ಒಂದು ಬೆಳವಣಿಗೆ ಅದರ ಜೊತೆಗೆ ಒಂದು ಗುಣಮಟ್ಟದ ಮೇಲೆ ಕೂಡ ಇದು ಈ ಒಂದು ರೋಗದ ಒಂದು ಬಾಧೆ ಮಾಡುತ್ತೆ. ಈ ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಮುಖ್ಯವಾಗಿ ಈ ಒಂದು ಕಪ್ಪು ಕಾಡಿಗೆ ಚಾವಟಿ ರೋಗಕ್ಕೆ ಏನು ನಾ ಇವ ಈಗಾಗಲೇ ಏನು ಬಿಡುಗಡೆ ಆದ ಒಂದು ರೋಗ ನಿರೋಧಕತೆ ಇರುವಂಥ ಒಂದು ತಳಿಗಳನ್ನ ನಾವು ಬಳಕೆ ಮಾಡುವಂಥದ್ದು. ಅದರ ಜೊತೆಗೆ ಯಾಕೆಂದರೆ ಇದು ಈ ರೋಗ ಒಂದು ಹೊಣಾವೇ ಇರೋದ್ರಿಂದ
ಒಣಾವಯ ಇರೋ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹರಡುತ್ತೆ. ಅಲ್ಲಿ ನಾವು ಅಂಥ ಒಂದು ಪ್ರದೇಶಗಳಲ್ಲಿ ಒಂದು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ತಗೋಬೇಕು. ಬಿತ್ತನೆಗೆ ಮೊದಲು ಏನು ನಾವು ರೋಗರಹಿತ ಒಂದು ಬಿತ್ತನೆ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡಿ ತಂದು ನಾಟಿ ಮಾಡುವಂಥದ್ದನ್ನ ಮಾಡಬೇಕು. ಆಮೇಲೆ ಬಿತ್ತನೆ ಒಂದು ಏನು ಬೀಜಗಳಿರುತ್ತೆ ಅಲ್ಲೂ ಇಲ್ಲೂ ಕೂಡ ನಾವು ಬೀಜೋಪಚಾರವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಏನು ಬಿತ್ತನೆ ತುಂಡುಗಳನ್ನ ನಾವು 52 ಡಿಗ್ರಿ ಸೆಂಟಿಗ್ರೇಡ್ ನಾವು ಒಂದು ಏನು ಬಿಸಿನೀರಿನಲ್ಲಿ ಅದನ್ನು ಅದ್ದಿ ಒಂದು 1/2 ಗಂಟೆಗಳ ಕಾಲ ಅದನ್ನು ನಾವು ನೀರಿನಲ್ಲಿ ಅದ್ದಿ ತದನಂತರ ಅಂಥ ಒಂದು ತುಂಡುಗಳನ್ನ ನಾವು ನಾಟಿ ಮಾಡುವಂಥದ್ದನ್ನ ಮಾಡ್ಬೋದು. ಅದರ ಜೊತೆಗೆ ರೋಗಗ್ರಸ್ತ ಒಂದು ಏನು ಕಬ್ಬಿನ ಒಂದು ಗಿಡಗಳಿರುತ್ತೆ ಅವನ್ನು ನಾವು ಕಿತ್ತು ನಾಶ ಮಾಡುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಈ ಒಂದು ರೋಗ ಕಪ್ಪು ಕಾಡಿಗೆ ಅಂತಂದರೆ ಇದು ಗಾಳಿ ಮುಖಾಂತರ ಅಥವಾ ಕಬ್ಬಿನ ಏನೋ ಗಿಡಗಳ ಒಂದು ತುಂಡುಗಳ ಮುಖಾಂತರ ಹರಡೋದ್ರಿಂದ ಇದನ್ನು ರೋಗಗ್ರಸ್ತ ಗಿಡಗಳನ್ನ ನಾವು ಆ ತಾಕಿನಿಂದ ತೆಗೆದು ನಾಶ ಮಾಡುವಂಥ ಕೆಲಸ ಮಾಡಬೇಕು. ಆಮೇಲೆ ರೋಗಗ್ರಸ್ತ ಒಂದು ತಾಕುಗಳಿಂದ ಒಂದು ಬಿತ್ತನೆ ಬೀಜವನ್ನು ನಾವು ತರುವಂಥದ್ದನ್ನ ನಾವು ಕೂಡ ಇಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅದನ್ನು ಅದರ ಜೊತೆಗೆ ಏನು ಸಮಗ್ರ ಒಂದು ನಿರ್ವಹಣಾ ಕ್ರಮಗಳಿದೆ ಇವನ್ನೆಲ್ಲ ಪಾಲಿಸೋದ್ರಿಂದ ಇಲ್ಲಿ ಕೂಡ ಈ ಒಂದು ರೋಗವನ್ನು ನಾವು ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಿ ಉತ್ತಮವಾದ ಒಂದು ಇಳುವರಿನ ನಾವು ಇಲ್ಲಿ ಪಡಿಬೋದು. ಈಗ ಕಬ್ಬಿನಲ್ಲಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರೋವಂಥ ರೋಗ ಅಂತ ಅಂದರೆ ತುಕ್ಕು ರೋಗ. ಅಂದರೆ ಈ ತುಕ್ಕು ರೋಗನೂ ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಇಲ್ಲಿ ತುಕ್ಕು ಅಂದರೆ ನಿಮಗೆಲ್ಲರೂ ಗೊತ್ತಿರೋ ತುಕ್ಕು ಅಂದರೆ ಇದು ರಸ್ಟ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಇದರ ಒಂದು ರೋಗ ಲಕ್ಷಣಗಳನ್ನು ನೋಡಿದಾಗ ಪ್ರಾರಂಭದ ಹಂತದಲ್ಲಿ ಎಲೆಗಳ ಒಂದು ಮೇಲೆ ಒಂದು ತುಕ್ಕಿನಂತಹ ಒಂದು ಸಣ್ಣ ಕಣಗಳು ಅಂದರೆ ಕಂದು ಬಣ್ಣದ ಒಂದು ಸಣ್ಣ ಕಣಗಳು ಈ ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ತದನಂತರ ಈ ತುಕ್ಕಿನ ಕಣಗಳು ಹೆಚ್ಚಾಗುತ್ತಾ ರೋಗದ ಒಂದು ತೀವ್ರತೆ ಹೆಚ್ಚಾಗುತ್ತದೆ, ರೋಗದ ಒಂದು ಉಲ್ಬಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಬೆಳೆಯುವಂಥ ಒಂದು ಪೈರು ಕಬ್ಬಿನ ಒಂದು ಎಲೆಗಳು ಗರಿಗಳು ಒಣಗೋಕ್ಕೆ ಪ್ರಾರಂಭ ಆಗುತ್ತೆ. ಒಣಗೋಕ್ಕೆ ಪ್ರಾರಂಭ ಆಗೋದ್ರಿಂದ ಇಲ್ಲಿ ಏನು ಗಿಡಗಳು ಕುಬ್ಜ ಆಗ್ತವೆ ಮತ್ತು ಗಿಡ್ಡಿನ ಒಂದು ಅಂತರ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಒಂದು ಸಕ್ಕರೆಯ ಒಂದು ಅಂಶನೂ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಇಳುವರಿಯಲ್ಲಿ ಒಂದು ಗಣನೀಯವಾದ ಒಂದು ಕುಂಠಿತ ಉಂಟಾಗುತ್ತೆ. ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂದರೆ ರೋಗವನ್ನು ಕಂಡ ಕೂಡಲೇ ಅಂದರೆ ಪ್ರಾರಂಭದ ಹಂತದಲ್ಲೇ ನಾವು ಮ್ಯಾಂಕೋಜಿಬ್ ಅಂತ ಒಂದು ಶಿಲೀಂಧ್ರನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಇದನ್ನು ನಾವು ಬೆರೆಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಸಿಂಪರಣೆಯನ್ನು ರೋಗದ ಒಂದು ತೀವ್ರತೆಯ ಅನುಸಾರ ನಾವು 2ನೇ ಸಿಂಪರಣೆಯನ್ನು ಕೂಡ ಸುಮಾರು 15ರಿಂದ 21 ದಿನಗಳಲ್ಲಿ 2ನೇ ಸಿಂಪರಣೆಯನ್ನು ಕೂಡ ನಾವು ಮಾಡಿದ್ರೆ ಈ ಒಂದು ರೋಗವನ್ನು ನಾವು ಒಂದು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಆಮೇಲೆ ಕಬ್ಬಿನಲ್ಲಿ ಇನ್ನೊಂದು ರೋಗ ಅಂತಂದರೆ ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗನೂ ಕೂಡ ಇದು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆಯತಕ್ಕಂಥ ಎಲ್ಲ ಒಂದು ಸಾಮಾನ್ಯವಾಗಿ ತಳಿಗಳಲ್ಲಿ ನಾವು ಕಾಣ್ಬೋದು. ಇಲ್ಲಿ ಎಲೆ ಚುಕ್ಕಿ ಅಂತಂದರೆ ಇದು ಕೂಡ ಒಂದು ಶಿಲೀಂಧ್ರದಿಂದ ಹರಡುವಂಥ ರೋಗ. ಇಲ್ಲಿ ಈ ಎಲೆ ಚುಕ್ಕೆ ಬಂದಾಗ ಒಂದು ಪ್ರಾರಂಭದ ಹಂತದಲ್ಲಿ ಎಲೆಗಳ ಮೇಲೆ ನಾವು ಏನು ಗುಂಡಾಕಾರದ ಅಥವಾ ನೀಳವಾದ ಒಂದು ಕಂದು ಬಣ್ಣದ ಒಂದು ಚುಕ್ಕೆಗಳನ್ನ ನಾವು ನೋಡ್ಬೋದು. ಈ ಒಂದು ಚುಕ್ಕೆಗಳು ರೋಗದ ಒಂದು ತೀವ್ರತೆಯ ಅನುಸಾರ ಒಂದಕ್ಕೊಂದು ಸೇರಿಕೊಂಡು ಮಚ್ಚೆಗಳಾಗಿ ಮಾರ್ಪಾಡಾಗುತ್ತೆ. ಆಮೇಲೆ ಗರಿಗಳು ಒಣಗಕ್ಕೆ ಪ್ರಾರಂಭ ಆಗ್ತದೆ. ಇದರಿಂದನೂ ಕೂಡ ನಮ್ಮ ಒಂದು ಕಬ್ಬಿನ ಒಂದು ಬೆಳವಣಿಗೆ ಕುಂಠಿತ ಆಗ್ತದೆ. ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ಒಂದು ಏನು ರೋಗದ ಸಹಿಷ್ಣುತೆ ಇರುವಂಥ ಒಂದು ಬಿತ್ತನೆ ಒಂದು ಕಬ್ಬಿನ ಒಂದು ತುಂಡುಗಳನ್ನ ನಾವು ಬಿತ್ತನೆಗೆ ಬಳಕೆ ಮಾಡುವಂಥದ್ದು. ಮತ್ತು ಏನು ರೋಗ ಕಂಡ ಒಂದು ತಕ್ಷಣ ಪ್ರಾರಂಭದ ಹಂತದಲ್ಲಿ ನಾವು ಮ್ಯಾಂಕೋಜಿಬ್ ಅನ್ನೋಂಥ ಶಿಲೀಂಧ್ರನಾಶಕವನ್ನು ನಾವು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಈ ಒಂದು ಶಿಲೀಂಧ್ರನಾಶಕಗಳನ್ನ ನಾವು ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಎಲೆ ಚುಕ್ಕೆ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಆಮೇಲೆ ಕಬ್ಬಿನಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಹೆಚ್ಚಾಗಿ ಹರಡತಕ್ಕಿರ್ತಕ್ಕಂಥ ಒಂದು ರೋಗ ಅಂದರೆ ಹಳದಿ ಎಲೆ ರೋಗ ಅಂತ, ಇದನ್ನು ನಾವು YLD ಅಂತ ಕರಿತೀವಿ, ಯೆಲ್ಲೋ ಲೀಫ್ ಡಿಸೀಸ್ ಅಂತ. ಇದು ಒಂದು ರೋಗ ವಾಹಕಗಳ ಮೂಲಕ ಒಂದು ವೈರಾಣುವಿನಿಂದ ಅಂದರೆ ನಂಜಾಣುವಿನಿಂದ ಒಂದು ಬರುವಂಥ ರೋಗ. ಈ ರೋಗ ಒಂದು ಸಸ್ಯ ಹೇನುಗಳ ಮುಖಾಂತರ ನಮ್ಮ ಎಲ್ಲ ಒಂದು ಆರೋಗ್ಯಕರ ಒಂದು ಕಬ್ಬುಗಳಿಗೆ
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಆಗ್ತಾ ಹೋಗ್ತದೆ. ಈ ಒಂದು ರೋಗದ ಒಂದು ಲಕ್ಷಣ ನಾನು ನೋಡಿಕೊಂಡಾಗ ರೋಗ ಪೀಡಿತ ಅಥವಾ ರೋಗಗ್ರಸ್ತ ಒಂದು ಕಬ್ಬಿನ ಗಿಡ ಹಳದಿ ಬಣ್ಣವನ್ನು ತೋರಿಸುವಂಥದ್ದು, ಆಮೇಲೆ ಅದರ ಮೇಲೆ ಏನು ಮುಖ್ಯ ಒಂದು ನರವಾಹಿನ ಗೆರೆಗಳಿರ್ತವೆ ಅವು ಕೂಡ ಹಳದಿ ಬಣ್ಣಕ್ಕೆ ಮೂಡುವಂಥದ್ದು, ಆಮೇಲೆ ಎಲೆಗಳು ಆಕಾಶಕ್ಕೆ ಮೇಲ್ಮುಖವಾಗಿ ಅಂದರೆ ಎರೆಕ್ಟೆಡ್ ಲೀಫ್ ಅಂತ ಹೇಳ್ತೀವಿ ಆಕಾಶಕ್ಕೆ ಮೇಲ್ಮುಖವಾಗಿ ಎಲೆಗಳು ತೋರಿಸುವಂಥದ್ದು, ಆಮೇಲೆ ಕಬ್ಬಿನ ಒಂದು ಬೆಳವಣಿಗೆಯಲ್ಲಿ ಗಣನೀಯವಾದ ಒಂದು ಕುಂಠಿತ ಅಂದರೆ ಕಬ್ಬುಗಳ ಒಂದು ಏನು ಕಬ್ಬಿನ ಒಂದು ಬೆಳೆ ಕುಬ್ಜಾಗುವಂಥದ್ದು, ಇವೆಲ್ಲನೂ ಕೂಡ ಮುಖ್ಯವಾದ ಈ ಒಂದು ನಂಜಾಣು ರೋಗವಿನ ಲಕ್ಷಣಗಳು. ಇದನ್ನು ನಾವು ಮುಖ್ಯವಾಗಿ ಈ ರೋಗ ಹರಡಿದಾಗ ನಾವು ಏನು ಇದು ಒಂದು ಹೇನುಗಳಿಂದ ಹರಡುವಂಥ ರೋಗ ಆಗಿರೋದ್ರಿಂದ ಇದಕ್ಕೆ ಅಂತರ್ವ್ಯಾಪಿ ನಾವು ಕೀಟನಾಶಕಗಳನ್ನ ಬಳಸಿ ಮೊದಲು ನಾವು ಈ ಒಂದು ರೋಗ ವಾಹಕಗಳನ್ನ ನಿಯಂತ್ರಣ ಮಾಡುವಂಥದ್ದನ್ನ ನಾವು ಮಾಡಬೇಕು. ಇದಾದ ನಂತರ ಏನು ನಮ್ಮ ಒಂದು ಕಬ್ಬಿನ ಒಂದು ತಾಕು ಏನು ರೋಗ ಪೀಡಿತ ತಾಕಿದೆ ಅಲ್ಲಿ ನಾವು ಸಮಗ್ರವಾದ ಒಂದು ಪೋಷಕಾಂಶಗಳ ನಿರ್ವಹಣೆಯೂ ಆಗಬೇಕು. ಯಾಕೆಂದರೆ ಎಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ಒಂದು ಬೆಳೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ರೋಗದ ಒಂದು ಬಾಧೆ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಎಲ್ಲಿ ಶಿಫಾರಸು ಮಾಡಿದಂತಹ ಒಂದು ರಂಜಕ ಮತ್ತು ಪೊಟ್ಯಾಶ್ ಈ ಎಲ್ಲ ಒಂದು ಗೊಬ್ಬರಗಳನ್ನ ನಾವು ಇಲ್ಲಿ ಸಮರ್ಪಕವಾಗಿ ನಾವು ಬಳಸಬೇಕಾಗ್ತದೆ. ಆಮೇಲೆ ಸಾರಜನಕವನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಇವೆಲ್ಲ ನಾವು ಒಂದು ಸಮಗ್ರ ಒಂದು ಪೋಷಕಾಂಶಗಳ ನಿರ್ವಹಣೆಯೂ ಕೂಡ ಇಲ್ಲಿ ಮಾಡಿದ್ದೇ ಆದಲ್ಲಿ ಈ ಒಂದು ನಂಜಾಣುವಿನ ಅಂದರೆ YLD ಯೆಲ್ಲೋ ಲೀಫ್ ಡಿಸೀಸನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ನಮ್ಮ ಒಂದು ಕಬ್ಬಿನಲ್ಲಿ ಒಂದು ಹೆಚ್ಚಿನ ಒಂದು ಆದಾಯವನ್ನು ನಾವು ಪಡಿಬೋದು. ಕಬ್ಬಿನಲ್ಲಿ ಏನು ಅಂದರೆ ಬಿತ್ತನೆ ಮಾಡಿದ ಸ್ವಲ್ಪ ದಿನಗಳ ನಂತರ ಅಂದರೆ ಬಿತ್ತನೆ ಮಾಡಿದ ನಂತರ ಒಂದು ಬರುವಂಥ ರೋಗ ಅಂತ ಅಂದರೆ ಅನಾನಸ್ ರೋಗ ಅಂತ ಹೇಳ್ತೀವಿ ಅಥವಾ ಪೈನಾಪಲ್ ರೋಗ ಅಂತ ಹೇಳ್ತೀವಿ. ಈ ರೋಗ ನಾಟಿ ಮಾಡಿದ ಸ್ವಲ್ಪ ದಿನಗಳಲ್ಲಿ ಅಂದರೆ ಅದು ಮೊಳಕೆ ಒಡೆಯುವ ಒಂದು ಹಂತದಲ್ಲಿ ಈ ರೋಗ ಬರುತ್ತೆ. ಈ ರೋಗ ಬಂದಾಗ ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ರೋಗ ಬಂದಾಗ ರೋಗದಲ್ಲ ಒಂದು ಲಕ್ಷಣಗಳನ್ನು ನೋಡಿದಾಗ ಏನು ಒಂದು ಕಬ್ಬಿನ ಒಂದು ತುಂಡನ್ನು ನಾವು ಬಿತ್ತನೆ ಮಾಡಿರ್ತೀವಿ ಈ ಒಂದು ರೋಗದ ಎರಡೂ ಒಂದು ತುದಿಗಳಿಂದ ಈ ಒಂದು ಶಿಲೀಂಧ್ರ ಇದು ಬಾಧೆಯನ್ನು ಮಾಡುತ್ತೆ. ಆವಾಗ ಕಬ್ಬಿನ ಒಂದು ತುಂಡು ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಈ ಕೊಳೆತಂಥ ಕಬ್ಬನ್ನು ನಾವು ನೋಡಿದಾಗ ಅದರ ವಾಸನೆ ಈ ಒಂದು ಪೈನಾಪಲ್ ಅನಾನಸ್ ಏನು ವಾಸನೆ ಬರುತ್ತೆ ಆ ರೀತಿ ವಾಸನೆಯಿಂದ ಕೂಡಿರುತ್ತೆ. ಹಾಗಾಗಿ ಇದರ ಕೊಳೆಯಿಂದ ಈ ಅನಾನಸ್ ಅಂತ ಒಂದು ಆ ಒಂದು ವಾಸನೆ ಬರ್ತಾ ಇರುತ್ತೆ. ಇಲ್ಲೂ ಕೂಡ ಈ ಒಂದು ಕೊಳೆಯುವಿಕೆಯಿಂದ ಏನು ನಮ್ಮ ಕಬ್ಬಿನಲ್ಲಿ ಒಂದು ತುಂಡಿನಂದು ಏನು ನಾವು ಮೊಳಕೆಗಳು ಬರ್ತವೆ ಅವು ಏನಾಗುತ್ತೆ ಆ ಒಂದು ಎರಡು ತುದಿಗಳಿಂದ ಆ ಮೊಳಕೆ ಬರೋವಂಥ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ಯಾಕೆಂದರೆ ಮೊಳಕೆ ಬರೋ ಜಾಗ ಕೊಳೆಯೋದ್ರಿಂದ ಈ ಒಂದು ಮೊಳಕೆ ಬರುವ ಒಂದು ಪ್ರಮಾಣ ಅಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂತ ಅಂದಾಗ ಇದನ್ನು ನಾವು ಇಲ್ಲಿ ಏನು ಕಬ್ಬಿನ ಒಂದು ತುಂಡುಗಳ ಒಂದು ಉಪಚಾರ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಾಟಿಗೆ ಮೊದಲು ಈ ಒಂದು ಕಬ್ಬಿನ ತುಂಡುಗಳನ್ನ ನಾವು ಬಿಸಿ ನೀರು ಅಂದರೆ 52 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಒಂದು ಬಿಸಿಯ ಒಂದು ನೀರಿನ ಒಳಗಡೆ ಈ ಒಂದು ಕಬ್ಬಿನ ತುಂಡುಗಳನ್ನ ನಾವು ಅದ್ದಿ ಅರ್ಧ ಗಂಟೆಗಳ ಕಾಲ ಆದ ನಂತರ ಅದನ್ನು ತೆಗೆದು ನಾವು ನಾಟಿ ಮಾಡುವಂಥದ್ದನ್ನ ಮಾಡ್ಬೋದು. ಅದರ ಜೊತೆಗೆ ಕ್ಯಾಪ್ಟನನ್ ಅಂತ ಒಂದು ಶಿಲೀಂಧ್ರನಾಶಕದಿಂದ ನಾವು 2% ಈ ಶಿಲೀಂಧ್ರನಾಶಕವನ್ನು ಬಳಸಿ ನಾವು ಕಬ್ಬಿನ ತುಂಡುಗಳನ್ನ ನಾವು ಉಪಚಾರ ಮಾಡುವಂಥದ್ದು ಅಥವಾ ಕಾರ್ಬನ್ ಡೆಸಿಮ್ ಅನ್ನೋಂಥ ಶಿಲೀಂಧ್ರನಾಶಕವನ್ನು ನಾವು ಪ್ರತಿ ಲೀಟರ್ ನೀರಿಗೆ ನಾವು 2 ಗ್ರಾಮ್ನಷ್ಟು ಈ ಒಂದು ಶಿಲೀಂಧ್ರನಾಶಕ ಬೆರೆಸಿ ನಾವು ಇಂದಲೂ ಕೂಡ ನಾವು ಈ ಒಂದು ದ್ರಾವಣವನ್ನು ಅಂದರೆ ಈ ಕಬ್ಬಿನ ತುಂಡುಗಳನ್ನ ಎದ್ದೊಳಕ್ಕೆ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ನಾವು ಈ ಒಂದು ತುಂಡುಗಳನ್ನ ನಾವು ಅದ್ದಿ ನಂತರ ನಾವು ಇದನ್ನು ನಾವು ಬಿತ್ತನೆಗೆ ಉಪಯೋಗಿಸುವಂಥದ್ದು. ಈ ಕೆಲಸವನ್ನು ನಾವು ಮಾಡಿದರೆ ನಿಜವಾಗಿಯೂ ಕೂಡ ಈ ಒಂದು ಅನಾನಸ್ ಅಥವಾ ಪೈನಾಪಲ್ ಅನ್ನೋ ರೋಗವನ್ನು ನಾವು ತಡೆಗಟ್ಟಬೋದು. ಅದರ ಜೊತೆಗೆ ನಮ್ಮ ಒಂದು ಹೆಚ್ಚು ಒಂದು ಮೊಳಕೆಯ ಒಂದು ಪ್ರಮಾಣವನ್ನು ಕೂಡ ನಾವು ಜಾಸ್ತಿ ಮಾಡಿ ಒಂದು ಕಬ್ಬಿನಲ್ಲಿ ಉತ್ತಮವಾದ ಒಂದು ಇಳುವರಿನ ನಾವು ಪಡಿಬೋದು. ನಾವು ಈಗಾಗಲೇ ರಾಗಿಯ ಮೇಲೆ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ಆ ಕಾರ್ಯಕ್ರಮಗಳನ್ನು ನಿಮಗೆ ನೋಡಿದರೆ ನಿಮಗೆ ಡಾಕ್ಟರ್ ರವೀಂದ್ರವರ ಪರಿಚಯ ಇರುತ್ತೆ. ಅವರಲ್ಲೂ ಸಹಿತ ರಾಗಿಯ ತಳಿಗಳು ಮತ್ತು ರಾಗಿಗೆ ಬರೋ ರೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡು ಕಬ್ಬಿನ ಬಗ್ಗೆನೂ ಕೂಡ ಅವರಿಗೆ ಆಲ್ರೆಡಿ ತಿಳಿದಿತ್ತು, ಅದನ್ನು ಮತ್ತೆ ನಮ್ಮೊಂದಿಗೆ ಬಂದು ನಮ್ಮ ವೀಕ್ಷಕರೊಂದಿಗೆ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಇಷ್ಟೊತ್ತು ನಮಗೆ ಈ ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ರವೀಂದ್ರ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.